ಕಲಾಸಿ ಪಾಳ್ಯ ಮಾಡಿದ್ವಲ್ಲ ಆ ಒಂದು ಇನ್ಸ್ಪಿರೇಷನ್ ಅಲ್ಲಿ ಆದಿತ್ಯ ಡಾಕ್ಟರ್ ರಾಜನ್ ಸಿಂಗ್ ಬಾಬು ಅವ್ರ ಮಗ ಅವ್ರ ಮಗ ಆಗಬೇಕು ಮತ್ತೆ ಆ ಚಿತ್ರಕ್ಕೆ ತುಂಬಾ ಎಲ್ಲ ಮಾಧ್ಯಮದರಾಗಿರ್ಬೋದು ಪತ್ರಿಕಾ ಧರ್ಮದರ ಎಲ್ಲ ಪತ್ರಿಕಾ ಸ್ನೇಹಿತರಾಗಿರ್ಬೋದು ಮತ್ತೆ ನಮ್ಮ ಕನ್ನಡ ಆಡಿಯನ್ಸ್ ಎಲ್ಲರೂ ತುಂಬಾ ಪ್ರೋತ್ಸಾಹ ಕೊಟ್ಟಿದ್ರು ಸರ್ ಅದೇ ರೀತಿ ಇದ್ರೆ ಚೆನ್ನಾಗಿರುತ್ತೆ ನಮ್ಮ ಆದಿತ್ಯನಿಗೆ ಅಂತೇಳಿ ಸೊ ಆ ತಗೊಂಡ್ರೆ ಒಂದು ಕತೆ ರೆಡಿ ಮಾಡಿ ಮಾಡ್ತಾ ಇದ್ವಿ ಅದೇ ಥರ ಫುಲ್ ಪಕ್ಕ ಕಮರ್ಷಿಯಲ್ ಪಾಯಿಂಟ್ಸ್ ಇರುವಂಥ ಸಿನಿಮಾ ಜನರಲ್ಲಿ ಖಂಡಿತ ಇಷ್ಟ ಆಗುತ್ತೆ ಅಂತ ನೋಡಿದ್ದೀನಿ ಪಕ್ಕ ಕಮರ್ಷಿಯಲ್ ಮಸಾಲ ಮಸಾಲ ಪಿಕ್ಚರ್ ಇದು ಅಂದರೆ ಕಲಾಸಿಪಾಳ್ಯ ಹೇಗಿತ್ತು ಅದಕ್ಕಿಂತ ಒಂದು ಸ್ಟೆಪ್ ಮುಂದೆ ಮಾಡೋ ಖಂಡಿತ ಟ್ರೈ ಮಾಡ್ತೀನಿ ನೋಡೋಣ ಅದೇ ರವೀಂದ್ರ ಅವರು ಇದ್ದಾರೆ ಶೋಭರಾಜ್ ಅವರು ಹಾದಿ ಲೋಕೇಶು ಸಸ್ಯಕ್ ಶಂಕರ್ ಅವರು ಆಮೇಲೆ ಹೀರೋಯಿನ್ ಒಂದು ಹೊಸ ಹುಡುಗಿ ನಮ್ಮ ಕನ್ನಡದ ಹುಡುಗಿ ಒಬ್ಬಳು ಆಮೇಲೆ ಸಾಧು ಕೋಕಿಲ ಬುಲೆಟ್ ಪ್ರಕಾಶ್ ಅವರಿಬ್ಬರದ್ದು ಕಾಂಬಿನೇಷನ್ ಫುಲ್ ಕಾಮಿಡಿ ಫುಲ್ಲು ಆಮೇಲೆ ಇಲ್ಲ ಲಿಂಕ್ ಎಲ್ಲ ಏನಿರಲ್ಲ ಅದು ತುಂಬ ಒಳ್ಳೆಯ ಚಿತ್ರ ಕನ್ನಡ ಆಡಿಯನ್ಸ್ ತುಂಬ ಇಷ್ಟಪಟ್ಟಿದ್ದಾರೆ ನಾನು ಖಂಡಿತ ಟ್ರೈ ಮಾಡ್ತೀನಿ ಆ ಥರನೇ ಮಾಡೋಕ್ಕೆ ಹೀರೋ ಹತ್ತು ಅವತಾರ ಹೆಚ್ಚಿದ್ರೆ ಹೆಂಗಿರುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅಂದರೆ ಅವ್ನ ಕ್ಯಾರೆಕ್ಟ್ರ್ ಆ ಥರ ಅವನು ಹತ್ತಗೂ ಇಲ್ಲ ಇತ್ತಗೂ ಇಲ್ಲ ಯಾವ ಥರ ಇದನ್ನು ಅವನಿಗೆ ಗೊತ್ತಿಲ್ಲ ಅನ್ನೋ ಥರ ಕ್ಯಾರೆಕ್ಟರ್ ಅದು ಪಕ್ಕ ಹ್ಯೂಮರಸ್ ಇರುವಂಥ ಕ್ಯಾರೆಕ್ಟರ್ ಸೊ ಅದಕ್ಕೆ ಒಂದು ಹತ್ತು ಅವತಾರಗಳು ಮಾಡಿ ಹೀರೋ ಕ್ಯಾರೆಕ್ಟರ್ಗೆ ಮಾಡೋಣ ಚೆನ್ನಾಗಿರುತ್ತೆ ಸರ್ ಅಭಿಮಾನ್ರ ಅವ್ರ ಮ್ಯೂಸಿಕ್ಕು ಇನ್ನು ಹಾಡಿಂದ ಮಾಡಿದ್ದೆ ಆ್ಯಕ್ಚುಲಿ ಮೊನ್ನೆ ಮಂಡೇ ಡಿಸೈಡ್ ಮಾಡಿ ಪಿಕ್ಚರ್ ಮಾಡಬೇಕು ಅಂತ ಈಗ ಆಲ್ರೆಡಿ ಪೂಜೆ ಮಾಡಿದ್ವಿ ಸಡನ್ ಡಿಸಿಷನ್ ಪಿಕ್ಚರ್ ಇಲ್ಲ ಅಂದರೆ ನನ್ನ ಆದಿತ್ಯ ಅವ್ರ ಜೊತೆ ಕೆಲಸ ಮಾಡಬೇಕು ಅಂತ ತುಂಬ ದಿನದಿಂದ ಇತ್ತು ನಮ್ಮ ಕರ್ತವ್ಯ ಅದು ನಮ್ಮ ಕನ್ನಡ ಆರ್ಟಿಸ್ಟ್ ಅವರು ನಮ್ಮ ಡೈರೆಕ್ಟ್ರ್ ಮಗ ನಾನು ಅವ್ರಿಗೆ ಅಂತಲೇ ಕತೆ ರೆಡಿ ಮಾಡಿದೆ ಅದು ಕಾಟನ್ ಪೇಟೆ ನಮ್ಮ ಹುಲಿ ಪಿಕ್ಚರ್ ನಿರ್ಮಾಪಕರು ತುಂಬ ದಿನದಿಂದ ಅವರು ಅಂದ್ಕೊಂಡಿದ್ರು ಒಂದು ಸಿನಿಮಾ ಮಾಡಬೇಕು ಅಂದರೆ ಆಫ್ಟರ್ ದ ಹುಲಿ ಈ ಥರ ಸಿನಿಮಾ ಮಾಡಬೇಕು ಅಂತೇಳಿ ಅವರು ನಾನು ಈಗ ಭೀಮತೀರದಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ ನನ್ನ ಆಂಬಿಷನ್ ಪಿಕ್ಚರ್ ತುಂಬ ಕಷ್ಟಪಟ್ಟು ಇದು ಮಾಡ್ತೀನಿ ಅವ್ರು ಹೇಳಿದ್ರು ಅದು ಒಂದು ಚಿಕ್ಕದಾಗ ಒಂದು ಸಿನಿಮಾ ಮಾಡೋಣ ಚೆನ್ನಾಗಿ ಅಂತೇಳಿ ಶುರು ಆಗ್ಬೇಕಾದ್ರೆ ಚಿಕ್ಕದ್ದು ಸ್ಟಾರ್ಟ್ ಆದ್ಮೇಲೆ ಎಂ ಎಸ್ ರಮೇಶ್ ಅವರು ನಮ್ಮ ಟೀಮ್ ಎಲ್ಲರೂ ಅವರು ಡಿಫ್ರೆಂಟ್ ಡ್ಯಾನಿ ಅವರು ಈ ಪಿಕ್ಚರ್ಗೆ ಫೈಟ್ ಮಾಡ್ತಿದ್ದೆ ನಾನು ಫಸ್ಟ್ ಟೈಮ್ ಅವ್ರ ಜೊತೆ ಕೆಲಸ ಮಾಡ್ತಿದ್ದೀನಿ ತುಂಬ ಖುಷಿ ಅವ್ರ ವರ್ಕೆಲ್ಲ ತುಂಬ ಒಳ್ಳೆಯ ವಿಷಯ ಚಾ ಮಾಡಿ ಇಲ್ಲಿ ಕಾಟನ್ಪೇಟೆ ಮತ್ತು ಹೊಸೂರು ತಮಿಳ್ನಾಡು ಈ ಪಿಕ್ಚರಲ್ಲಿ 20% ತಮಿಳು ಇರುತ್ತೆ ತಮಿಳು ಮತ್ತು ಕನ್ನಡಿಗರು ಅಂದರೆ ಪ್ರೀತಿ ವಿಶ್ವಾಸದಲ್ಲಿ ಯಾವುದೇ ರೀತಿ ಜಗಳ ಆಗಲಿ ಅವೆಲ್ಲ ಅಲ್ಲ ನಮ್ಮಲ್ಲಿ ತಮಿಳ್ನಸ್ ಇದ್ದಾರೆ ಅಲ್ಲೂ ಕನ್ನಡಿಗರು ಇದ್ದಾರೆ ಆ ಥರ ಒಂದು ಭಾವನೆಯಲ್ಲಿ ಈ ಪಿಕ್ಚರ್ ಒಂದು 20% ತಮಿಳು ಇರುತ್ತೆ ಇಲ್ಲ ಆಗುತ್ತಾ ಇರಲಿಲ್ಲ ನೋಡಿದ್ರೆ ರಿಲೀಸ್ ಮಾಡೋಣ ನಾನು ನೋಡಿಲ್ಲ ನಾನು ಹೆಂಗೆ ರಿಲೀಸ್ ಮಾಡೋದು ಥ್ಯಾಂಕ್ ಯು ಏನೇ ಹೇಳಿ ಇದೊಂದು ಮಾಸ್ ಸಿನಿಮಾ ಕಾಟನ್ಪೇಟೆ ಒಂಥರ ಪಕ್ಕ ರಾ ಮೆಟೀರಿಯಲ್ ಇದೆ ನಿಮಗೆ ಹೌದು ಹೇಗೆ ಅನಿಸ್ತದೆ ಇಲ್ಲ ತುಂಬ ಖುಷಿ ಆಗ್ತಾ ಇದೆ ಸರ್ ಯಾಕಂದರೆ ಓಂ ಪ್ರಕಾಶ್ ಡೈರೆಕ್ಟ್ರ್ ಜೊತೆ ಫಸ್ಟು ನಾನು ಮಾಡ್ತಾ ಇರೋದು ಫೈಟರ್ ಆಗಿದ್ದಾಗ ತುಂಬ ಫಿಲಮ್ ಮಾಡಿದ್ದೀನಿ ಫೈಟ್ ಮಾಸ್ಟರ್ ಆಗಿ ಫಸ್ಟ್ ಮಾಡ್ತಾ ಇದ್ದೀನಿ ಅದು ಆದಿಯವ್ರ ಹತ್ರ ನನಗೆ 2-3 ಸರಿ ಮಿಸ್ ಆಯಿತು ಇದು ಫಸ್ಟ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಸರ್ ಕಾನ್ಸೆಪ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ಒಳ್ಳೆ ಆಕ್ಷನ್ ಚೆನ್ನಾಗಿ ಮಾಡಿದೆ ಬಟ್ಟು ಆದಿಯವ್ರಿಗೆ ಸಾರಿಗೆ ಒಂದು ಕನ್ನಡ ಇಂಡಸ್ಟ್ರೀಲಿ ಏನು ಅನ್ನೋದು ಒಂದು ಅವರ ಪ್ರತಿಮೆ ಅವ್ರದ್ದು ಏನು ಅನ್ನೋದು ನಾನು ಒಂದು ಹೊಸತನ ತೋರಿಸ್ತೀನಿ ಸರ್ ಫೈಟಲ್ಲಿ ಖಂಡಿತ ಎಲ್ಲ ಥರ ಪ್ಲ್ಯಾನ್ ಮಾಡಿದ್ದೀನಿ ಎಲ್ಲ ಥರ ಪ್ರಿಪೇರ್ ಆಗಿ ಬಂದಿದ್ದೀನಿ ಆ್ಯಕ್ಚುಲಿ ಇವತ್ತು ಪೂಜೆ ದಿನವೇ ಫೈಟ್ ಇಟ್ಕೊಂಡಿದ್ದಾರೆ ಹೊಸ ಹೊಸ ತನ ಕೊಡ್ತೀನಿ ಬಟ್ ಹಂಗಿದೆ ಸಬ್ಜೆಕ್ಟ್ ಆ ಥರ ಇದೆ ಚೆನ್ನಾಗಿ ಮಾಡ್ಬೋದು ಸರ್ ಒಳ್ಳೆ ಖುಷಿ ಆಗುತ್ತೆ ನನಗೆ ಒಳ್ಳೊಳ್ಳೆ ಸಬ್ಜೆಕ್ಟ್ ಫೈಟಿಂಗ್ಗೆ ಕೆಲವೊಂದು ಎಲ್ಲ ಸಟ್ ಪ್ರಾಪರ್ಟಿಗಳೆಲ್ಲ ಈಗ ಓಂ ಪ್ರಕಾಶ್ ಅವ್ರದ್ದು ಡೈರೆಕ್ಟರ್ ಅಂದಮೇಲೆ ಎಲ್ಲ ಥರ ಕೊಡ್ತಾರೆ ನಮಗೇನೂ ಯಾಕಂದ್ರೆ ಒಬ್ರು ಅವರು ಆಕ್ಷನ್ ಡೈರೆಕ್ಟರ್ ಅಂದಮೇಲೆ ನಾವೇನೇ ಕೇಳಿದ್ರು ಎಲ್ಲ ಥರ ಕೊಡಿಸ್ತಾರೆ ನಮಗೊಂಥರ ಖುಷಿ ಆಗುತ್ತೆ ಏನು ಬೇಕೋ ಅದು ಕೊಟ್ಟಾಗ ನಾವು ಏನು ಬೇಕೋ ಅದನ್ನು ಹೊಸತನ ಒಂದು ತೋರಿಸ್ಬೋದು ಈ ಎರಡು ಭಾಷೆಯಲ್ಲಿ ಸಿನಿಮಾ ಶೂಟ್ ಮಾಡ್ತೀವಿ ಅಲ್ಲಿ ಕೆಲವು ಈಗ 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 ತೆಲುಗು ತಮಿಳೆಲ್ಲ ಕೆಲವೊಂದು ಅನ್ಯಾಚುರಲ್ಗಳಿರ್ತವೆ ಈಗ ಈಗಿನ ಬಂದಿರೋದು ಸಿ ಜಿ ಆ ಥರ ಬಟ್ ನಾನು ಆ ಥರ ಮಾಡೋಣ ನ್ಯಾಚುರಲ್ ಬಿಟ್ಟು ಯಾವತ್ತೂ ಹೋಗೋಲ್ಲ ನಾನು ಕತೆಗೆ ಏನು ಬೇಕೋ ಅದು ಮಾತ್ರ ನಾನು ಮಾಡ್ತೀನಿ ಬಟ್ ಚೆನ್ನಾಗಿ ಮಾಡಿಕೊಡ್ತೀನಿ